ಇವತ್ತು ಚೈನಾ ಗ್ರಾಸ್ ಮಾಡೋಣ. ಚೈನಾ ಗ್ರಾಸ್ ಮಾಡೋದಕ್ಕೆ 2 ಗ್ಲಾಸ್ ನಾನು ಚೈನಾ ಗ್ರಾಸ್ ಈ ರೀತಿ ಹಚ್ಚಿ ತಗೊಂಡಿದ್ದೀನಿ ನೋಡಿ 2 ಗ್ಲಾಸ್. ಇದನ್ನು 2-3 ಸಾರಿ ನೀರು ಹಾಕಿ ಫಿಲ್ಟ್ರಲ್ಲಿ ನೀರು ತೆಗಿಬೇಕಾದ್ರೆ ಫಿಲ್ಟ್ರಲ್ಲಿ ತೆಗಿಬೇಕು ನೋಡಿ. ಹೀಗೆ 3-4 ಸಾರಿ ತೊಳೆದು ಇದನ್ನು ಒಂದು ದಪ್ಪಕ್ಕಿರೋ ಪಾತ್ರೆಯಲ್ಲಿ ತಗೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸು, ಅದೇ ಗ್ಲಾಸಲ್ಲಿ 2 ಗ್ಲಾಸು ನೀರು ನೋಡಿ. ಇದು ಸಪ್ರೇಟಾಗಿ ಬಾಯ್ಲ್ ಮಾಡೋಕ್ಕಿಡೋಣ. ಇನ್ನೊಂದು ಪಾತ್ರೆಯಲ್ಲಿ 4 ಗ್ಲಾಸು ಹಾಲು ನೋಡಿ. 1, 2, 3, 4 ಗ್ಲಾಸು ಹಾಲು. ಇನ್ನೊಂದು ಪಾತ್ರೆಯಲ್ಲಿ 3 ಸೌಟು ಮಿಲ್ಕ್ ಪೌಡರ್, ಎವ್ರಿಡೇ ಮಿಲ್ಕ್ ಪೌಡರ್, ಅಮೂಲ್ಯ ಮಿಲ್ಕ್ ಪೌಡರ್, ಯಾವುದಾದ್ರೂ 3 ಸೌಟು ಮಿಲ್ಕ್ ಪೌಡರ್ ತಗೊಳ್ತಾ ಇದ್ದೀನಿ ನೋಡಿ. ಇದು ಎರಡು ಕಡೆಯೂ ಸಪ್ರೇಟ್ ಸಪ್ರೇಟಾಗಿ ಹಾಲು ಚೈನಾ ಗ್ರಾಸು ಎರಡು ಗ್ಯಾಸಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟಿದೆ. ಇದನ್ನು ಕಲಿಸ್ಕೊಳ್ಳೋಣ. ಗಂಟಿಲ್ದೀರಾ ಮಿಲ್ಕ್ ಪೌಡ್ರು, 1 ಗ್ಲಾಸ್ ಹಾಲು ಹಾಕ್ಕೊಂಡು ಗಂಟಿಲ್ದೀರಾ ಇದನ್ನು ಕಲಿಸ್ಕೊಳ್ಳೋಣ. ಈ ರೀತಿ ಒಂದೇ ಲೆವೆಲಲ್ಲಿ ಕಲಿಸ್ತಾ ಇದ್ರೆ ಗಂಟು ಬರಲ್ಲ, ಒಂದೇ ಸೈಡ್ ಕಲಿಸ್ಬೇಕು ನೋಡಿ. ನಾವು ಉಲ್ಟಾ ಸುಲ್ಟಾ ತಿರುಗಿಸ್ಬೋದು, ಒಂದೇ ಲೆವೆಲಲ್ಲಿ ಕಲಿಸಿದಾಗ ಗಂಟೆ ಬರಲ್ಲ ನೋಡಿ. ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗ್ತಾ ಇದೆ. ಈಗ ಹಾಲಲ್ಲಿ ಕೇಸರಿ ಹಾಕ್ತಾ ಇದ್ದೀನಿ. ಇದು ಒಂದು 25-30 ಜನಕ್ಕೆ ತಿನ್ನಿಸ್ಬೋದು ನೋಡಿ. ಇನ್ನೊಂದು ಕಡೆಯೂ ಚೈನಾ ಗ್ರಾಸು ಬಾಯ್ಲ್ ಆಗ್ತಾ ಇದೆ. ಚೈನಾ ಗ್ರಾಸ್ ಚೆನ್ನಾಗಿ ಕರಗೋಗುತ್ತೆ. ಆ ಮಿಕ್ಸ್ ಮಾಡ್ಕೊಂಡಿರೋ ಹಾಲನ್ನು, ಇದು ಹಾಲಲ್ಲಿ ಹಾಲು ಪೌಡರನ್ನು ಹಾಲಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಸಕ್ಕರೆ ಅದೇ ಗ್ಲಾಸಲ್ಲಿ 2 ಗ್ಲಾಸು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ನಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬಹುದು. ಜಾಸ್ತಿ ಬೇಕಾದರೆ ಜಾಸ್ತಿ, ಕಡಿಮೆ ಬೇಕಾದರೆ ಕಡಿಮೆ ನೋಡಿಕೊಂಡು ಹಾಕ್ಕೋಬಹುದು. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಎಲ್ಲ ಈಗ ನೋಡಿ, 2 ಬಾಯ್ಲ್ ಆಗಿಬಿಟ್ಟಿದೆ. 2 ಒಂದರಲ್ಲೇ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮತ್ತನೆ ಮಾಡ್ಕೊಂಡ್ಬಿಡೋಣ. ಇಲ್ಲಾಂದರೆ ಹಾಲು ಹೊಡೆದೋಗುತ್ತೆ. ತಕ್ಷಣ ಮತ್ತನೆ ಮಾಡಬೇಕು. ಚೈನಾ ಗ್ರಾಸ್ ಹಾಕಬೇಕಾದ್ರೆ ಹುಷಾರಾಗಿ ಹಾಕಬೇಕು. ಕೈ ಮೇಲೆ ಬಿದ್ದರೆ ಬೊಬ್ಬೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗಿಬಿಟ್ಟಿದೆ. ಈಗ ಕಟೋರಿಗಳಲ್ಲಿ ಹಾಕ್ಬಿಟ್ಟು ಮೇಲೆ ಗಾರ್ನಿಶ್ಗೆ ಗೋಡಂಬಿ, ಬಾದಾಮಿ ಏನು ಬೇಕಾದರೂ ನಾವು ಹಾಕ್ಕೋಬಹುದು. ನಾನಿಲ್ಲಿ ಬಾದಾಮಿ ಗಸಗಸೆ ಹಾಕಿದ್ದೀನಿ. ಇದೊಂದು 30 ಜನಕ್ಕೆ ನಾವು ಕೊಡ್ಬೋದು ಕಟೋರಿಗಳಲ್ಲಿ ಹಾಕ್ಕೊಂಡು. ಇದು ಒಂದೇ ಪಾತ್ರೆಯಲ್ಲಿ ಹಾಕಿ ಪೀಸ್ ಪೀಸ್ ಕಟ್ ಮಾಡಿನೂ ಕೊಡ್ಬೋದು, ಈ ರೀತಿ ಕಟೋರದಲ್ಲಿ ಹಾಕಿನೂ ಕೊಡ್ಬೋದು. ಚೈನಾ ಗ್ರಾಸ್ ರೆಡಿ.